this is brood chamber. This is brood chamber, and this is honey chamber. This is honey chamber. It's the eight frames in this chamber, and this is the brood chamber. This Apis cerana, this is Indian bee, Apis cerana, and queen inside the brood chamber only. Three type of bees: queen bee, worker bee, a drone bee. Three type of bee in this place. Do you like to say it in Kannada? In your language. Okay. This is pupa, this is brood part, and this is queen cell. Okay. This bottom part is queen, this is queen cell, and this is a drone cell. Do you need help? Any help? You hold this? Yes. ಇಂದು ಪ್ರಪಂಚದ ಪ್ರತಿಯೊಂದು ಮೂಲೆಗಳಲ್ಲಿ ಕೆಲವು ಪ್ರಾಣಿಗಳನ್ನು ಕೊಲ್ಲುವ ಔಷಧಿಗಳಿಂದ ಅಂದರೆ ಇವತ್ತು ಇದನ್ನು ಹಿಡಿದು ನಾವು ಕೃಷಿಗೆ ಉಪಯೋಗಿಸುವ ಕೆಲವೊಂದು ಪ್ರಿಸ್ಟ್ ಕಂಟ್ರೋಲ್ಗಳಿಂದ ಸ್ಪ್ರೇ ಮಾಡಿದಾಗ ಅದಕ್ಕೆ ನಾವು ಸಿಂಪರಣೆ ಮಾಡಿದಾಗ ಆ ಹೂವಿನಲ್ಲಿ ಈ ಜೇನುಹುಳ ಹೋಗಿ ಮಕರವೃಂದವನ್ನು ತಂದು ಅದನ್ನು ತಂದು ಮರಿಗಳಿಗೆ ಕೊಟ್ಟಾಗ ಆ ಮರಿಗಳು ಆ ವಿಷದ ಮಕರವೃಂದದಿಂದ ತುಂಬ ಸಾಯ್ತದೆ ಅದು ಇವತ್ತಿಗೂ ಖಾಲಿ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ನಮ್ಮ ದೇಶದಲ್ಲಿ ಜೇನಿನ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ ಅಂದರೆ ನಾವು ಕೃಷಿ ಭೂಮಿಯಲ್ಲಿ ಮಾಡುವಂಥ ಕೆಲವು ಸಿಂಪರಣೆಯಿಂದ
ಇನ್ನೊಂದು ಯಾರು ಇದರಲ್ಲಿ ಕಷ್ಟಪಟ್ಟು ಇದು ಇದಕ್ಕೆ ಒಂದು ಚುಚ್ಚು ಗುಣ ಇರುವುದರಿಂದ ಯಾರು ಇದಕ್ಕೆ ಕಷ್ಟಪಟ್ಟು ಯಾರು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸುಲಭವಾಗಿ ಅವ್ರನ್ನ ಸಾಯಿಸಿ ನಾವು ತಿನ್ನಲಿ, ನಾವು ಆ ಜೇನನ್ನು ಶೇಖರಣೆ ಮಾಡುವಂಥ ಒಂದು ಮನುಷ್ಯನ ಒಂದು ದುರಾಸೆಯೇ ಎನ್ನಬಹುದು. ಇದರಿಂದ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದ ಮೂಲೆಗಳಲ್ಲಿ ಇದರ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಖಾಲಿ ಈ ತೊಡವೆ ಜೇನು ಒಂದಲ್ಲ, ಹೆಜ್ಜೇನು, ಆಮೇಲೆ ಇದು ಕೋಲ್ ಜೇನು ಅನ್ನುವಂಥ ಎಲ್ಲ ಜೇನ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ. ಕೆಲವೊಂದು ಔಷಧಿಯ ಅದನ್ನು ಅದಕ್ಕೆ ಹಾಕುವುದರಿಂದ ಅದರಿಂದ ತಂದ ಆ ಮಕರಂದವನ್ನು ಈ ಮರಿಗಳಿಗೆ ಕೊಟ್ಟಾಗ ಅದು ನಮಗೆಲ್ಲ ತಿಳಿದು ಅದು ಸತ್ಯ ಸಾಹಿತ್ಯ. ಈವನ್ ಮನುಷ್ಯನಾದರೂ ಕೂಡ ಅಷ್ಟೇ, ಈ ಥರದ ಕೆಲವೊಂದು ವಿಷಕಾರಿಕ ವಸ್ತು ತಿಂದಾಗ ಅವರಿಗೆ ಅವರು ಆ ಇದರಿಂದ ಅವರು ಹುಷಾರಿಲ್ಲದೆ ಅವರು ಕೆಲವೊಂದು ಔಷಧಿಯನ್ನು ತಗೊಳ್ಬೇಕಾಗುತ್ತೆ. ಸೇಮ್ ಅದೇ ಥರ ಇದು ಈ ಪ್ರಾಣಿಗಳು ಕೂಡ ಈ ಇದರಿಂದ ಅವರ ಪ್ರಮಾಣ ತುಂಬ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗೋದೆ ಹೊರತು ಇದು ಜಾಸ್ತಿ ಆಗೋದು ತುಂಬ ಕಡಿಮೆ ಆಗಿದೆ. ಮನುಷ್ಯ ಶ್ರಮಪಟ್ಟು ಅವರನ್ನು ನಾವು ಸಾಯಿಸದೆ ಇದರಲ್ಲಿ ಮನುಷ್ಯನಿಗೆ ಕೃಷಿಕರಿಗೆ ತುಂಬ ಲಾಭ ಇರುವುದರಿಂದ ಇದರ ನಾವು ಸಾಯಿಸದೆ ನಾವು ಸ್ವಲ್ಪ ಶ್ರಮಪಟ್ಟು ನಮ್ಮ ತಾಳ್ಮೆಯನ್ನು ಕಳ್ಕೊಳ್ಳದೆ ನಾವು ಇದರಲ್ಲಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿ ಇದನ್ನು ಇಷ್ಟು ಸಾಯಿಸುವಂಥ ಅವಶ್ಯಕತೆ ಬರುವುದಿಲ್ಲ. ನಾವು ಇವತ್ತು ವೈಜ್ಞಾನಿಕವಾಗಿ ಹೋಗದೆ ಯಾವುದಕ್ಕೂ ನಾವು ಹಿಂಜರಿಯದೆ ಅದನ್ನು ಸಾಯಿಸಿ ನಾವು ಅವರನ್ನು ಜಲ್ದಿಯಾಗಿ ನಾವು ತೆಗೆದು ನಾವು ನಮ್ಮ ದುಡ್ಡನ್ನು ನಾವು ಸಂಪಾದನೆ ಮಾಡಲಿಕ್ಕೆ ನೋಡುವುದೇ ಹೊರತು ಕಷ್ಟಪಟ್ಟು ಅವರು ಬೆಳೆಸಿದ ಅವರಿಗೋಸ್ಕರ ಮಾಡಿದಂಥ ಜನನ್ನು ನಾವು ಅದನ್ನು ಬಲತ್ಕಾರವಾಗಿ ನಾವು ಕಿತ್ತು ನಾವು ತಗೊಂಡು ನಾವು ಅದರಿಂದ ದುಡ್ಡು ಸಂಪಾದನೆ ಮಾಡೋದೇ ಹೊರತು ಅವರು ನಮಗಾಗಿ ಮಾಡಿಲ್ಲ. ಇದೇನು ಕೂಡ ನಮಗಾಗಿ ಮಾಡಿಲ್ಲ, ಅವ್ರಿಗಾಗಿ ಮಾಡಿದ್ದು. ಅದನ್ನು ನಾವು
ಬಲತ್ಕಾರವಾಗಿ ನಾವು ತಗೊಳ್ತೇವೆ, ನಾವು ತಗೊಂಡು ಅದರಿಂದ ನಾವು ದುಡ್ಡು ಸಂಪಾದನೆ ಮಾಡ್ತೇವೆ, ಹೊರತು ನಮಗೋಸ್ಕರ ಅವು ಸಂಪಾದನೆ ಮಾಡಿ ಇಡೋದಿಲ್ಲ. ನಾವು ಅವರಿಂದ ನಾವು ಪ್ರಯೋಜನ ಪಡ್ಕೊಳ್ತೇವೆ, ನಮ್ಮಿಂದ ಅವು ಏನು ಪಡ್ಕೊಳ್ಳಲ್ಲ. ಆದ್ದರಿಂದ ನಾವು ಅದನ್ನು ಸಾಯಿಸದೆ ಆದಷ್ಟು ನಮ್ಮ ಕೈಯಿಂದ ಆದಷ್ಟು ಅದನ್ನು ಉಳಿಸೋದು ನಮ್ಮ ಮಾನವ ಕುಲದ ಪ್ರಯತ್ನವಾಗಬೇಕು. Done? Okay. Finish? Finish. Okay.